ಬೆಳ್ಳುಳ್ಳಿ ಡೇಟ್ಸ್ ಅಥವಾ ಅಂಜೂರದ ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬಹಳ ಚೆನ್ನಾಗಿರುತ್ತೆ. ಹಾಯ್, ನಮಸ್ಕಾರ. ನಮ್ಮ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸುಸ್ವಾಗತ. ನಿಮ್ಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮೊದಲು ಕೊಬ್ಬರಿ, ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ, ಖಾರ ಬೇಕು ಅಂದರೆ ಗುಂಟೂರು ಹಾಕೋಬೋದು, ಗ್ರೈಂಡ್ ಮಾಡಿಟ್ಕೊಳ್ಳಿ. ಆಮೇಲೆ ಬೆಳ್ಳುಳ್ಳಿ ಒಂದು ಅಥವಾ ಎರಡು ಉಂಡೆನೋ ಬಿಡಿಸ್ಕೊಂಡು ಸಣ್ಣಕ್ಕೆ ಬೇಕಾದ್ರೆ ಹೆಚ್ಕೋಬೋದು, ಇಲ್ಲ ಹೀಗೆ ಹಾಕ್ಬಿಡು. ಹುರ್ಕೊಳ್ಳಿ ಒಂಚೂರು. ಹುರ್ಕೊಂಡು ಅದು ಕೆಂಪಗಾದ ತಕ್ಷಣ ಸ್ವಲ್ಪ ಹುಣಸೆ ನೀರಿನಲ್ಲಿ ಬೇಯಿಸಿ ಒಂದೆರಡು ನಿಮಿಷ. ಬೆಂದ ನಂತರ ಈ ಡೇಟ್ಸ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಒಂದ್ಸತಿ ಗ್ರೈಂಡ್ ಮಾಡ್ಕೊಳ್ಳಿ. ಸ್ಮೂತ್ ಪೇಸ್ಟ್ ಮಾಡಿಕೊಂಡು ಈ ಬೆಳ್ಳುಳ್ಳಿ ಸ್ವಲ್ಪ ಸಾಫ್ಟ್ ಆಗಿರುತ್ತೆ, ನಂತರ ಇದನ್ನು ಬೆರೆಸ್ಬಿಟ್ಟು ಚೆನ್ನಾಗಿ ಸ್ಟಿರ್ ಮಾಡಿ, ಚೆನ್ನಾಗಿ ಕೈ ಆಡಿಸಿ. ಕೈ ಆಡಿಸಿದ ನಂತರ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಬ್ಯಾಡಗಿ ಮೆಣಸಿನ್ಕಾಯಿ ಮೆಣಸಿನ ಪುಡಿ, ಅದನ್ನು ಚೆನ್ನಾಗಿ ಕದರ್ಬಿಟ್ಟು ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು. ಇದು ನೋಡಿ ಭಾಳ ಆರೋಗ್ಯಕ್ಕೆ ಒಳ್ಳೆಯದು. ಬರೀ ಡೇಟ್ಸ್ ದಿನ ಬದಲು ಈ ಥರ ಗೊಜ್ಜು ಮಾಡಿಕೊಂಡ್ರೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ, ರೊಟ್ಟಿ ಕೂಡ ಭಾಳ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ, ಎರಡು ಸಹ ಇಟ್ಕೊಂಡು ತಿನ್ಬೋದು. ವಿಶೇಷವಾದ ರೆಸಿಪಿ ಇದು. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.